ನಮಸ್ಕಾರ ಗುಡ್ ಮಾರ್ನಿಂಗ್ ಇದು ನ್ಯೂಸ್ ಅಟ್ 10 ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು ಎಲ್ಲೋದ್ರು ಏನು ಮಾಡಿದ್ರು ಎಂಡಿಎಫ್ ಟೀಮ್ ಆಕ್ಟಿವ್ ಆಗಿದ್ದಾರೆ ರಕ್ಷಣೆ ಕೊಡೋ ಹೆಸರಿನಲ್ಲಿ ನೈತಿಕ ಪೊಲೀಸ್ ಗಿರಿನಾ ಅನ್ನೋ ಪ್ರಶ್ನೆ ಇದೆ ಹಾಗಾದ್ರೆ ಇದು ಕರ್ನಾಟಕನೋ ಅಥವಾ ತಾಲಿಬಾನೋ ಅನ್ನೋ ಪ್ರಶ್ನೆ ಕಾಡುತ್ತೆ ಇವತ್ತಿನ ಸ್ಪೆಷಲ್ ನ್ಯೂಸ್ 18 ನ ಬಿಗ್ ಎಕ್ಸ್ಕ್ಲೂಸಿವ್ ಕರಾವಳಿ ತಾಲಿಬಾನಿಗಳು इवत मुंजाने न्यूज 18 कन्नडदल्ली नावु निम्मुंदे तेरेदिट्टीवि ई सुपर्ब एक्स्क्लूसिव न्यूस अन्नु अदर मुंदुवरेद भाग बर्तिरो ब्रेकिंग न्यूस कर्नाडली विषबीज बित्तुवंत प्रयत्न तालिबान संस्कृति हेरिके प्रयत्नन अन्नो प्रश्ने माडुवुदर मष्टिगे अवरु तम्म मेसेज मूलक रवानिसुत्ता इद्दारे रक्षणे हेसरिनल्लि करावळियल्लि हागाद्रे नडेयुत्तिरुव बेळवणिगे एनु ब्रेकिंग न्यूस निगा इतना कर्नाटक तालिबान अन्नुष्ट मट्टिगे न्यूज 18 एक्सक्लूसिव बरी करावळी मात्र अल्ल गोत्ताग्ता इदे राज्यद उद्दगलक्कू इदे कथे धर्मद हेसरिनल्लि रक्षणे माड्तीवि अंत ई तर माड्तिद्दारे न्यूज 18 बिग एक्सक्लूसिव सुद्दि ನೋಡುತ್ತಿರುವಂತಹ ಬೆಳವಣಿಗೆ ಕರಾವಳಿ ಭಾಗದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಎಂಡಿಎಫ್ ಮುಸ್ಲಿಂ ಡಿಫೆನ್ಸ್ ಫೋರ್ಸ್ ಅನ್ನೋ ಹೆಸರಿನಲ್ಲಿ ಒಂದು ಸಂಘಟನೆ ವಾಟ್ಸ್ಆಪ್ ಮೂಲಕ ಸಂದೇಶ ಮೆಸೇಜ್ಗಳು ಮಂಗಳೂರಿನ ಸೆಂಟ್ರಲ್ ಮಾಲ್ ಕಾರ್ ಪಾರ್ಕಿಂಗ್ ಬೇರೆ ಬೇರೆ ಕಡೆ ಹಿಜಾಬ್ ಮತ್ತು ಬುರ್ಕಾ ಧರಿಸಿಕೊಂಡು ಅಸಭ್ಯವಾಗಿ ವರ್ತಿಸುತ್ತಿದ್ದೀರಾ ಪೋಷಕರೇ ನಿಮ್ಮ ಮಕ್ಕಳ ಬಗ್ಗೆ ಎಚ್ಚರಿಕೆ ಇರಲಿ ಇಲ್ಲದೆ ನಾವು ಮುಲಾಜಿಲ್ದೆ ಕ್ರಮ ತೆಗೆದುಕೊಳ್ತೀವಿ ಅಂತ ನೈತಿಕ ಪೊಲೀಸ್ ಗಿರಿ ತೋರಿಸಕ್ಕೆ ಹೋಗ್ತಿದ್ದಾರೆ ಎಂಡಿಎಫ್ ಸಂಘಟನೆಯ ಹೆಸರಿನಲ್ಲಿರುವಂತ ಸಾಮಾಜಿಕ ಜಾಲತಾಣದ ಪೋಸ್ಟ್ಗಳು ಪೊಲೀಸರು ಅಲರ್ಟ್ ಆದ್ರು ಈಗ ಬರಿ ಕರಾವಳಿಗೆ ಮಾತ್ರ ಸೀಮಿತವಾಗಿಲ್ಲ ಕರ್ನಾಟಕದ ಉದ್ದಗಲಕ್ಕೂ ಇದು ನಡೀತಾ ಇದೆ ಅಂತ ಗೊತ್ತಾಗ್ತಾ ಇದೆ ಲೆಟ್ಸ್ ಸೀ ಈ ಎಲ್ಲದರ ಬೆಳವಣಿಗೆ ಏನೇನ ಆಗ್ತಾ ಇದೆ ಅನ್ನೋದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಭಾಗದಿಂದ ಕಲೆ ಹಾಕೋಣ ನನ್ನ ಮೂವರು ಸಹೋದ್ಯೋಗಿಗಳು ಈ ಕ್ಷಣ ಲೈವ್ ಜಾಯಿನ್ ಆಗ್ತಿದ್ದಾರೆ ಉಡುಪಿ ಭಾಗದಿಂದ ಪರೀಕ್ಷಿತ್ ಸೇಟ್ ಲೈವ್ ಜಾಯಿನ್ ಆಗ್ತಿದ್ದಾರೆ ಗುಡ್ ಮಾರ್ನಿಂಗ್ ಪರೀಕ್ಷಿತ್ ಮಂಗಳೂರು ಭಾಗದಿಂದ ಕಿಶನ್ ಶೆಟ್ಟಿ ಲೈವ್ ಜಾಯಿನ್ ಆಗ್ತಿದ್ದಾರೆ ಗುಡ್ ಮಾರ್ನಿಂಗ್ ಕಿಶನ್ ಬೆಂಗಳೂರಿನಿಂದ ನನ್ನ ಸಹೋದ್ಯೋಗಿ ಮುನಿರಾಜು ಕೂಡ ಜಾಯಿನ್ ಆಗ್ತಿದ್ದಾರೆ ಗುಡ್ ಮಾರ್ನಿಂಗ್ ಮುನಿರಾಜು ಹಿಜಾಬ್ ವಿಚಾರ ಸಂಬಂಧಪಟ್ಟ ಹಾಗೆ ಬಂದಾಗಲೂ ಕೂಡ ಈ ಎಲ್ಲ ಭಾಗಗಳು ತುಂಬಾ ಸೂಕ್ಷ್ಮತೆಯನ್ನು ಪಡೆಕೊಂಡಿತ್ತು ಈಗ ಮತ್ತೊಂದು ಆಯಾಮ ಈ ಎಂಡಿಎಫ್ ಕಥೆ ಏನೋದ ಅರ್ಥ ಆಗ್ತಿಲ್ಲ ನಾನು ನಿಮ್ಮೆಲ್ಲರ ಜೊತೆ ಅಪ್ಡೇಟ್ ಬಗ್ಗೆ ಮಾತಾಡ್ತೀನಿ ಅದಕ್ಕೆ ಮುಂಚೆ ಈ ಕ್ಷಣ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಈ ತಾಲಿಬಾನ್ ಸಂಸ್ಕೃತಿ ಹೇರಿಕೆಯ ಎತ್ತರ ಇದು ಅಂತ ಒಂದು ಪ್ರಶ್ನೆ ಕಾಡ್ತಾ ಇದೆ ಮುಸ್ಲಿಂ ಸಂಘಟನೆಯೊಂದರಿಂದ ಈ ಹವಾ ಸೃಷ್ಟಿ ಮಾಡುವ ಪ್ರಯತ್ನ ಬ್ರೇಕಿಂಗ್ ನ್ಯೂಸ್ ಹಿಜಾಬ್ ಬುರ್ಕಾ ಹಾಕಿದ ಮಹಿಳೆಯರ ಮೇಲೆ ನಿಗಾ ವಹಿಸುತ್ತಿದ್ದಾರೆ ಅವರು ಮುಸ್ಲಿಂ ಡಿಫೆನ್ಸ್ ಫೋರ್ಸ್ ನಲ್ಲಿ ಮುಸ್ಲಿಂ ಡಿಫೆನ್ಸ್ ಫೋರ್ಸ್ ಅನ್ನೋ ಹೆಸರಿನಲ್ಲಿ ಸೀಕ್ರೆಟ್ ಆಪರೇಷನ್ ತರ ಇದೆ ಯಾಕಂದ್ರೆ ಯಾರು ಕಾಣಿಸಲ್ವಲ್ಲ ಅವರು ಯಾರು ಒಂದು ಗೊತ್ತೇ ಇಲ್ವಲ್ಲ ಅವರು ಮುಸ್ಲಿಂ ಯುವತಿ ರಕ್ಷಣೆ ಹೆಸರಿನಲ್ಲಿ ನೈತಿಕ ಪೊಲೀಸ್ ಗಿರಿ ಮಾಡುತ್ತಿದ್ದಾರೆ ಬುರ್ಕಾ ಧರಿಸಿ ನಾಗ್ಲೇ ಮೆನ್ಷನ್ ಮಾಡ್ತಾರೆ ಅದೆಲ್ಲ ಇದೆ ಇಲ್ಲಿ ಹದ್ದು ಮೀರಿ ಮಾಡಿದ್ರೆ ಎಚ್ಚರಿಕೆ ಪೋಷಕರೇ ನಾವು ಮುಲಾಜಿಲ್ದೆ ಕ್ರಮ ತೆಗೆದುಕೊಳ್ತೀವಿ ಅದಕ್ಕೆ ಪೊಲೀಸರು ಇದ್ದಾರೆ ಆ ಥರದ ಏನಾದ್ರು ಆದರೆ ಹಾಗಾಗಿ ಇದೊಂದರ ಬಲವಂತವಾಗಿ ಈ ಸಂಸ್ಕೃತಿಯನ್ನು ಹೇರುವ ಹುನ್ನಾರ ಮುಸ್ಲಿಂ ಸಂಘಟನೆಯೊಂದರಿಂದ ಸಾಮಾಜಿಕ ಜಾಲತಾಣದಲ್ಲಿ ಎಂಡಿಎಫ್ ಮುಸ್ಲಿಂ ಡಿಫೆನ್ಸ್ ಫೋರ್ಸ್ ಹೆಸರಿನಲ್ಲಿ ಬೆದರಿಕೆ ಪೋಷಕರಿಗೂ ಆ ಮಕ್ಕಳಿಗೂ ಆಗಲೇ ಮುಸ್ಲಿಂ ಮುಖಂಡರು ಹೇಳ್ತಿದ್ರು ಅಲ್ಲೆಲ್ಲೋ ಕೂತು ಫ್ರೆಂಡ್ಸ್ ಜೊತೆ ಮಾಲ್ನಲ್ಲಿ ಕಾಫಿ ಕುಡಿಬೇಕಾರೆ ಗೆಟ್ ಟುಗೆದರ್ ಮಾಡಬೇಕಾರೆ ತಿಂಡಿ ತಿನ್ನಬೇಕಾರೆ ಅದನ್ನ
ಇವರು ಅಸಭ್ಯ ಅಂದ್ರೆ ಹೇಗೆ ಇವರು ಯಾರು ಅಂತನೇ ಗೊತ್ತಿಲ್ಲ ಇದು ಯಾರದು ಹುನ್ನಾರ ಅಂತ ಕೂಡ ಅದೇ ಸಮುದಾಯದ ಮುಖಂಡರು ಮೆನ್ಷನ್ ಮಾಡ್ತಿದ್ರು ಇದೇ ಪೊಲೀಸರು ಕೂಡ ಹದ್ದಿನ ಕಣ್ಣಿಟ್ಟಿದ್ದಾರೆ ಸಾಮಾಜಿಕ ಜಾಲತಾಣಗಳ ಮೇಲೆ ಪ್ರತ್ಯೇಕ ಟೀಮ್ ಡಿಸಿಪಿ ಹರಿರಾಮ್ ಶಂಕರ್ ಅಂಡ್ ಟೀಮ್ ಇದೀಗ ಅವರ ಮೇಲೆ ಕಣ್ಣು ಸಾಮಾಜಿಕ ಜಾಲತಾಣ ಯಾರು ಪೋಸ್ಟ್ ಮಾಡ್ತಾರೆ 1600 ಕ್ಕೂ ಹೆಚ್ಚು ಖಾತೆಗಳ ಮೇಲೆ ಕಣ್ಣಿಟ್ಟಿದ್ದಾರೆ ಅಂತ ಒಂದು ಮಾಹಿತಿ ಸಿಕ್ಕಿದೆ ನ್ಯೂಸ್ 18 ಗೆ ಯಾರು ಕಮೆಂಟ್ ಮಾಡ್ತಾರೆ ಲೈಕ್ ಮಾಡ್ತಾರೆ ಶೇರ್ ಮಾಡ್ತಾರೆ ಆ ಎಲ್ಲದರ ಮೇಲೆ ಟ್ರ್ಯಾಕಿಂಗ್ ಮಾಡ್ತಿದ್ದಾರೆ ಜೊತೆಗೆ ಈ ತರ ಮಾಡಿದ್ರೆ ಎಚ್ಚರಿಕೆ ನೀವು ಕೂಡ ಸಮಾನ ಅಪರಾಧಿಗಳು ಅಂತ ಮಂಗಳೂರಿನ ಕಮಿಷನರ್ ಶಶಿಕುಮಾರ್ ಕೂಡ ಇದರ ಬಗ್ಗೆ ಎಚ್ಚರಿಕೆ ಕೊಟ್ಟರು ಅಲರ್ಟ್ ಕೊಟ್ಟರು ಸಾಗಾಗ ಹುಷಾರು ಯಾರೋ ಈ ತರ ಕಳಿಸ್ತಾರೆ ಅಂದ್ರೆ ಆ ಬಿಡು ನಮಗೆ ಏನು ಗೊತ್ತಿಲ್ಲ ನಾವು ಹಾಕ್ಕೋಣ ಅಯ್ಯೋ ನಮಗೆ ಗೊತ್ತಿರಲ್ಲ ಸರ್ ಮಾಡ್ಬಿಟ್ವಿ ಅದು ಯಾವ ಎಕ್ಸ್ಕ್ಯೂಸ್ ಕೊಡಕಾಗಲ್ಲ ಈ ತರದ ಕೇಸ್ಗಳಲ್ಲಿ ಎಕ್ಸ್ಕ್ಯೂಸ್ ಅನ್ನ ಪುರಸ್ಕರಿಸುವುದಿಲ್ಲ ಸೋ ನೆನ್ಪಿರ್ಲಿ ಎಕ್ಸಾಕ್ಟ್ಲಿ ಆಗ್ಲೇ ಹೇಳಿದ್ನಲ್ಲ ಅದೇ ಬ್ರೇಕಿಂಗ್ ನ್ಯೂಸ್ ಆಗಿ ಬರ್ತಿದೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ ಸಾಮಾಜಿಕ ಜಾಲತಾಣಗಳ ಮೇಲೆ ಅಂತ ಡಿಸಿಪಿ ಹರಿರಾಮ್ ಶಂಕರ್ ನೇತೃತ್ವದಲ್ಲಿ ಟೀಮ್ ರಚನೆಯಾಗಿದೆ ಆಗ್ಲೇ ಹೇಳಿದ್ದು ಮತ್ತೆ ಇನ್ನೊಂದು ಸಾರಿ 1600 ಕ್ಕೆ ಹೆಚ್ಚು ಖಾತೆಗಳ ನಿಗಾ ಇಟ್ಟಿದ್ದಾರೆ ಡಿಸಿಪಿ ಹರಿರಾಮ್ ನೇತೃತ್ವದಲ್ಲಿ ಕಣ್ಣಿಟ್ಟು ಈಗ ಎನ್ಕ್ವೈರಿ ಮಾಡುತ್ತಿದ್ದಾರೆ ಎಲ್ಲ ಖಾತೆಗಳ ಮೇಲೆ ಕಣ್ಣಿಟ್ಟಿದ್ದಾರೆ ಪೇಜಲ್ಲಿ ಪೋಸ್ಟ್ ಮಾಡಿರುವಂತದ್ದು ಮತ್ತೆ ಅದರಲ್ಲಿ ಬಹಳ ಕಾನೂನು ಬಾಹಿರ ರೀತಿಯಲ್ಲಿ ಅವರು ಬರವಣಿಗೆಯನ್ನ ಮಾಡಿರುವಂತದ್ದು ನಮಗೆ ತಿಳಿದು ಬಂದಿರೋದ್ರ ಹಿನ್ನೆಲೆಯಲ್ಲಿ ನಾವು ಲೀಗಲ್ ಒಪಿನಿಯನ್ ತಗೊಂಡು ಅದೇ ಈ ಪ್ರಕರಣ ದಾಖಲು ಮಾಡಿಕೊಂಡಿರುವಂತದ್ದು ನಮ್ಮ ಸೋಶಿಯಲ್ ಮೀಡಿಯಾ ಸೆಲ್ಲಲ್ಲಿ ಇದನ್ನ ಬಹಳ ಕ್ಲೋಸ್ಲಿ ವಾಚ್ ಮಾಡ್ತಾ ಇದ್ದಾರೆ ಆಲ್ರೆಡಿ ನಮ್ಮದು ಟೆಕ್ನಿಕಲ್ ಟೀಮ್ ಏನಿದೆ ನಮ್ಮ ಜೊತೆ ಮತ್ತೆ ಸ್ಟೇಟ್ ಇಂಟೆಲಿಜೆನ್ಸ್ ಜೊತೆ ಕೂಡ ನಾವು ಕೋಆರ್ಡಿನೇಟ್ ಮಾಡ್ಕೊಂಡು ಇದು ಎಲ್ಲಿಂದ ಆರಿಜಿನ್ ಆಗಿರುವಂತದ್ದು ಯಾರ್ಯಾರು ಇದರ ಮೆಂಬರ್ಸ್ ಇದ್ದಾರೆ ಮತ್ತೆ ಇದರಲ್ಲಿ ಬಹಳ ಸ್ಪಷ್ಟವಾಗಿ ಎಲ್ಲಾ ಸಾರ್ವಜನಿಕರು ಮಿಸ್ಚೀಫ್ ಮಾಂಗರ್ಸ್ ಮುಖ್ಯವಾಗಿ ಗಮನಹರಿಸಬೇಕಾಗುತ್ತೆ ಯಾವುದೇ ಒಂದು ಸೋಶಿಯಲ್ ಮೀಡಿಯಾ ಪೋಸ್ಟ್ ಆಬ್ಜೆಕ್ಷನಬಲ್ ಅಂತ ನಾವು ಪ್ರಕರಣ ದಾಖಲು ಮಾಡ್ಕೊಂಡಂತ ಸಂದರ್ಭದಲ್ಲಿ ಅದನ್ನ ಶೇರ್ ಮಾಡಿದಂತವರು ಅದನ್ನ ಲೈಕ್ ಮಾಡಿದಂತವರು ಅಲ್ಲಿ ಕಮೆಂಟ್ ಆಬ್ಜೆಕ್ಷನಬಲ್ ಕಮೆಂಟ್ ಮಾಡಿದಂತವರು ಕೂಡ ಸಮಾನ ಅಪರಾಧಿಗಳಾಗ್ತಾರೆ ನನಗೆ ಗೊತ್ತಾಗಲಿಲ್ಲ ಶೇರ್ ಮಾಡ್ಬಿಟ್ಟೆ ನನಗೆ ಗೊತ್ತಾಗಲಿಲ್ಲ ಕಮೆಂಟ್ ಮಾಡ್ಬಿಟ್ಟೆ ನನಗೆ ಗೊತ್ತಾಗಲಿಲ್ಲ ಲೈಕ್ ಒತ್ತಬಿಟ್ಟೆ ನನಗೆ ಗೊತ್ತಾಗಲಿಲ್ಲ ಹಾಗಾಗಿ ನಾನು ನನ್ನ ಪೇಜಿಗೆ ಪೋಸ್ಟ್ ಮಾಡ್ಕೊಂಡೆ ಸೊ ಇಗ್ನೋರೆನ್ಸ್ ಆಫ್ ಲಾ ಈಸ್ ನೋ ಎಕ್ಸ್ಕ್ಯೂಸ್ ಹಾಗಾಗಿ ಯಾರು ಯಾವುದೇ ಒಂದು ಮಿಸ್ಚೀವಿಯಸ್ ಚಟುವಟಿಕೆಯಲ್ಲಿ ತೊಡಕೋಬಾರ್ದು ಮತ್ತೆ ಮಂಗಳೂರು ಏನಿದೆ ಇದೊಂದು ಶಿಕ್ಷಣ ಕಾಶಿ ಇದೆ ಉದ್ಯೋಗ ಹರಿಸಿ ದೇಶ ವಿದೇಶಗಳಿಂದ ಇಲ್ಲಿ ಬಂದಿದ್ದಾರೆ ಮೆಡಿಕಲ್ ಹಬ್ ಇದೆ ಇದೊಂದು ಮೆಡಿಕಲ್ ಟೂರಿಸಂ ಹಬ್ ಇದೆ ಟೂರಿಸಂ ಹಬ್ ಇದೆ ಹಾಗಾಗಿ ಇಲ್ಲಿ ಯಾವುದೇ ಸಂದರ್ಭದಲ್ಲಿ ಯಾರು ಕೂಡ ಶಾಂತಿ ಕದಡುವಂತ ಪ್ರಯತ್ನಕ್ಕೆ ಕೈ ಹಾಕಬಾರದು ಅಂತಂದು ನಾನು ಅರ್ಥ ಆಗುವ ಹಾಗೆ ಎಚ್ಚರಿಕೆಯನ್ನು ಕೊಡುವ ಹಾಗೆ ಮಂಗಳೂರಿನ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಮಾಹಿತಿಯನ್ನ ಸಾರ್ವಜನಿಕರು ಕೊಟ್ಟಿದ್ದಾರೆ ಸೊ ಹಾಗಾಗಿ ಬಿ ಅಲರ್ಟ್ ಹುಷಾರಾಗಿರಿ ಹಾಗಾದ್ರೆ ಕರಾವಳಿ ಭಾಗದಲ್ಲಿ ನಡೆದಿರುವ ಈ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋಕ್ಕೆ ನನ್ನ ಇಬ್ಬರು ಸಹೋದ್ಯೋಗಿಗಳು ಉಡುಪಿ ಮತ್ತು ಮಂಗಳೂರು ಭಾಗದಿಂದ ಪರೀಕ್ಷಿತ್ ಸೇಠ್ ಮತ್ತು ಕಿಶನ್ ಶೆಟ್ಟಿ ಜಾಯಿನ್ ಆಗ್ತಿದ್ದಾರೆ ನಿಮ್ಮಿಬ್ಬರಿಗೆ ನಮಸ್ಕಾರ ಗುಡ್ ಮಾರ್ನಿಂಗ್ ಮೊದಲಿಗೆ ಮಂಗಳೂರು ಕಡೆ ಏನಿದು ಕಿಶನ್ ಶೆಟ್ಟಿ ಮಂಗಳೂರು ಭಾಗದಲ್ಲಿ ಈ MDF ಕಥೆ ಏನು ಯಾರಿದನ್ನು ಹುಟ್ಟಾಕಿದವರು ಎಲ್ಲಿಂದ ಬರ್ತಿದ್ದಾರೆ ಇವರು ಈ ಥರದ ಅವಾಜ್ ಹಾಕ್ತಿದ್ದಾರಲ್ಲ ಬರೀ ಸಾಮಾಜಿಕ ಜಾಲತಾಣ ಮಾತ್ರನ ಮತ್ತೆ ಏನು ಹರೀಶ್ ಮುಸ್ಲಿಂ ಡಿಫೆನ್ಸ್ ಫೋರ್ಸ್ ಎಂಬ ಹೆಸರಿನಲ್ಲಿ ಈಗ ಸಮಾಜದಲ್ಲಿ ಒಂದು ರೀತಿಯಾಗಿ ಅರಾಜಕತೆಯನ್ನು ಸೃಷ್ಟಿ ಮಾಡೋಕ್ಕೆ ಪ್ರಯತ್ನ ಆಗ್ತಾ ಇದೆ ಪ್ರಮುಖವಾಗಿ ನೇರವಾಗಿ ಮುಸ್ಲಿಂ ಹೆಣ್ಣು ಮಕ್ಕಳನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ ಯಾಕಂದ್ರೆ ಮಾಲ್ಗಳಲ್ಲಿ ಅಥವಾ ಇನ್ನಿತರ ಸಾರ್ವಜನಿಕ ಪ್ರದೇಶಗಳಲ್ಲಿ ಬುರ್ಕಾ ಅಥವಾ ಹಿಜಾಬ್ ಅನ್ನು ಧರಿಸಿ ಸಾರ್ವಜನಿಕವಾಗಿ ಅಸಭ್ಯವಾಗಿ ವರ್ತನೆ ಮಾಡಿದ್ರೆ ಜೋಡಿಯಾಗಿ ಎಲ್ಲಾದರೂ ಕಾಣಿಸಿಕೊಂಡ್ರೆ ಅಂಥವ್ರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಕೈಗೊಳ್ತೀವಿ ಸಾರ್ವಜನಿಕವಾಗಿ ಧರ್ಮದೇಟನ್ನು ಕೊಡ್ತೀವಿ ಮತ್ತು ಅವರ ಮನೆಯವರಿಗೂ ಕೂಡ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಯಾವುದೇ ರೀತಿಯಾಗಿ ಮಾನಹಾನಿಯಾದರೆ ಅಥವಾ ಸಾರ್ವಜನಿಕವಾಗಿ ಅವರ ಮಾನಹಾನಿಯಾದರೆ ನಾವು ಜವಾಬ್ದಾರರಲ್ಲ ಮಕ್ಕಳನ್ನು ನೀವೇ ಹದ್ದುಬಸ್ತಲ್ಲಿ ಇಡಬೇಕೆಂಬ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಈ ನಿಮಿತ್ತವಾಗಿ ಮಂಗಳೂರಿನ ನಗರ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ DCP ಹರಿರಾಮ್ ಶಂಕರ್ ನೇತೃತ್ವದಲ್ಲಿ ಸುಮಾರು 6 ತಂಡಗಳನ್ನಾಗಿ ರಚನೆ ಮಾಡಿದ್ದಾರೆ ತನಿಖೆಯನ್ನು ಕೂಡ ಮಾಡ್ತಿದ್ದಾರೆ ಪ್ರಮುಖವಾಗಿ ಇದರ ಉಲ್ಲೇಖವಾಗಿರುವಂಥದ್ದು ಹಿಜಾಬ್ ವಿಷಯ ನಂತರವಾಗಿ ಮುಸ್ಲಿಂ ಹೆಣ್ಣು ಮಕ್ಕಳು ಎಲ್ಲೂ ಕೂಡ ಸಾರ್ವಜನಿಕವಾಗಿ
ಆಗಿ ಕಾಣಿಸಿಕೊಳ್ಳಬಾರದು, ಈ ತರ ಕಾಣಿಸಿಕೊಂಡ್ರೆ ಅದು ಧರ್ಮ ವಿರೋಧಿ ನಡೆಯಾಗುತ್ತೆ ಎಂಬುದಾಗಿ ಅವರ ವಾದವಾಗಿರುತ್ತೆ. ಆದರೆ ಇದಕ್ಕೆ ಮುಸ್ಲಿಂ ಮುಖಂಡರು ಕೂಡ ಬಹಳಷ್ಟು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಭಾರತ ಇರುವಂತದ್ದು ಸಂವಿಧಾನದ ಅಡಿಯಲ್ಲಿ ಯಾವುದೇ ರೀತಿಯಾಗಿ ಶರಿಯತ್ ಕಾನೂನು ಅಡಿಯಲ್ಲಿ ಅಲ್ಲ ಅನ್ನೋದನ್ನು ಮುಸ್ಲಿಂ ಮುಖಂಡರು ಕೂಡ ಸ್ಪಷ್ಟಪಡಿಸಿದ್ದಾರೆ. ಸಮಾಜದಲ್ಲಿ ಈ ಮೆಸೇಜ್ ಏನಿದೆ ಒಂದು ರೀತಿಯಾಗಿ ಆತಂಕವನ್ನು ಸೃಷ್ಟಿ ಮಾಡಿರುವಂತದ್ದು. ಮೊದಲೇ ಮಂಗಳೂರು ಅತಿ ಸೂಕ್ಷ್ಮವಾದ ಪ್ರದೇಶ ಆಗಿರೋ ಕಾರಣಕ್ಕೆ ಒಂದು ರೀತಿಯಾಗಿ ಈ ಸಂಘಟನೆಯ ಹೆಸರಲ್ಲಿ ಯಾರಾದರೂ ಕಾರ್ಯಾರಂಭ ಕೇಳಿದರೆ ಮತ್ತೆ ಸಂಘರ್ಷ ಉಂಟು ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಆದರೆ ಈ ಮುಸ್ಲಿಂ ಡಿಫೆನ್ಸ್ ಫೋರ್ಸ್ ಎನ್ನುವುದು ಕೇವಲ ಸಾಮಾಜಿಕ ಜಾಲತಾಣಗಳಲ್ಲಿ ಹುಟ್ಟು ಹಾಕಿರುವಂಥ ಸಂಸ್ಥೆ. ಯಾವುದೇ ರೀತಿಯಾಗಿ ಬಹಿರಂಗವಾಗಿ ಇವರ ಆ್ಯಕ್ಷನ್ಗಳು ಆರಂಭವಾಗಿಲ್ಲ. ಹಾಗಾಗಿ ಇಲ್ಲೇ ಇದನ್ನು ಚಿವಿಟಿ ಹಾಕಬೇಕು ನಿಟ್ಟಿನಲ್ಲಿ ಮಂಗಳೂರಿನ ಪೊಲೀಸರು ಕೂಡ ಸೈಬರ್ ಕ್ರೈಮ್ ಮುಖಾಂತರವಾಗಿ ಇವರನ್ನು ಪತ್ತೆ ಹಚ್ಚುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಹರೀಶ್, ಐಲ್ ಕಮ್ ಬ್ಯಾಕ್ ಟು ಯು, ವಾಪಸ್ ಬರ್ತೀನಿ ನಾನು ಉಡುಪಿ ಒಂದು ಅಪ್ಡೇಟ್ ತೊಗೊಂಡ್ಬರ್ತೀನಿ. ಪರೀಕ್ಷಿತ್ ಸೈಡ್, ನನ್ನ ಸಹೋದ್ಯೋಗಿ ಉಡುಪಿಯಿಂದ, ಹಿಜಾಬ್ ವಿಚಾರ ಬಂದಾಗ ಎಲ್ಲರ ದೃಷ್ಟಿ ಉಡುಪಿ ಮೇಲೆ ನೆಟ್ಟಿತ್ತು. ಈಗೇನೋ ಅವರ ಸಾಮಾಜಿಕ ಜಾಲತಾಣ ವಾಟ್ಸಪ್ಗಳ ಸಂದೇಶ ನೋಡ್ತಿದ್ದೆ ಪರೀಕ್ಷಿತ್, ಯಾರು ಹಿಜಾಬ್ ಹಾಕೋತಾರೆ, ಬುರ್ಕಾ ಹಾಕೋತಾರೆ, ಅಸಭ್ಯವಾಗಿ ವರ್ತನೆ ಮಾಡ್ತಿದ್ದಾರೆ ಅಂತ ಮೆನ್ಷನ್ ಮಾಡ್ತಾರೆ. ಏನು ನಡೀತಿದೆ ಆಗಿದ್ರೆ, ಏನು ಅಸಭ್ಯತನ ಅಂದರೆ, ಅಂಥದ್ದೇನಾದರೂ ನಡೆದೋಗ್ತಾ ಇದೆಯಾ ಅಲ್ಲಿ? ಎಸ್ ಹರೀಶ್, ಯಾಕಂದ್ರೆ ಉಡುಪಿಯಲ್ಲಿ ಯಾವಾಗ ಹಿಜಾಬ್ ಆರಂಭ ಆಯ್ತು ನಂತರ ಇದೆಲ್ಲ ಬೆಳವಣಿಗೆ ಆರಂಭ ಆಗ್ತಾ ಇದೆ. ಸದ್ಯಕ್ಕೆ ಉಡುಪಿಯಲ್ಲಿ ಇಂಥದ್ದು ಯಾವುದು ಬೆಳವಣಿಗೆ ಸದ್ಯದ ಮಟ್ಟಿಗೆ ಕಾಣಿಸ್ತಾ ಇಲ್ಲ. ಈ ಬಗ್ಗೆ ಮುಸ್ಲಿಂ ಮುಖಂಡರನ್ನ ಕೇಳಿದ್ರೆ ಸದ್ಯಕ್ಕೆ ಆ ಮಟ್ಟಿಗೆ ಬೆಳವಣಿಗೆ ಉಡುಪಿಯಲ್ಲಿ ಇಲ್ಲ, ಮಂಗಳೂರಿಗೆ ಮಾತ್ರ ಸೀಮಿತ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಮುಂದಿನ ದಿನಗಳು ಕೂಡ ಉಡುಪಿಯಲ್ಲಿ ಇಂಥ ಬೆಳವಣಿಗೆಗಳು ಆಗ್ಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಪೊಲೀಸರು ಕಣ್ಣಿಟ್ಟಿದ್ದಾರೆ. ಸೊ ಈ ರೀತಿಯಲ್ಲಿ ಎಸ್ ಪಿ ಕೂಡ ಈ ನಿಟ್ಟಿನಲ್ಲಿ ಒಂದು ನಿಗಾವನ್ನು ವಹಿಸಿದ್ದಾರೆ. ಸೊ ಆದ್ರೆ ಉಡುಪಿಯಲ್ಲಿ ಸದ್ಯ ಮಟ್ಟಿಗೆ ಬೆಳವಣಿಗೆ ಆಗಿಲ್ಲ. ಅದು ಉಡುಪಿಯಲ್ಲಿ ಆರಂಭವಾದ ಬೆಳವಣಿಗೆ ಇಡೀ ಈ ತರ ಒಂದು ತಾಲಿಬಾನಿ ಸಂಸ್ಕೃತಿಯನ್ನು ಹುಟ್ಟು ಹಾಕುವಂತ ಒಂದು ಬೆಳವಣಿಗೆಗಳು ಆರಂಭ ಆಗಿರೋದು ನಿಜವಾದ ಆತಂಕಕಾರಿ ಬೆಳವಣಿಗೆ. ಹರೀಶ್ ನಾಗರಾಜು, ನೀವು ಮೂರು ಜನ ಹಾಗೆ ಲೈವ್ ಅಲ್ಲಿ ರೀ, ನಿಮ್ ಜೊತೆ ಇನ್ನು ಮಾತುಕತೆ ಮಾಡ್ಬೇಕು. ನಾನು ಒಂದು ಚಿಕ್ಕ ಬ್ರೇಕ್ ತಗೊಂಡ್ಬರ್ತೀನಿ, ಎಲ್ಲೂ ಹೋಗ್ಬೇಕಾಯ್ತಾರೆ. ವೆಲ್ಕಮ್ ಬ್ಯಾಕ್. ಕರಾವಳಿಯ ತಾಲಿಬಾನಿಗಳು ಇವತ್ತು ಬೆಳಗ್ಗೆ ನ್ಯೂಸ್ 18 ನ ಒಂದು ಸೂಪರ್ ಎಕ್ಸ್ಕ್ಲೂಸಿವ್ ನ್ಯೂಸ್ ಅನ್ನು ನಾವು ನಿಮ್ಮ ಮುಂದೆ ಇಟ್ವಿ. ಕರಾವಳಿ ಭಾಗದಲ್ಲಿ MDF ಅಂತ ಒಂದು ಸಂಘಟನೆ ಉಟ್ಕೊಂಡಿದೆ. ಅದು ಸಾಮಾಜಿಕ ಜಾಲತಾಣದಲ್ಲಿ ಯಾರು ಹಿಜಾಬ್ ಹಾಕೋತಾರೆ, ಬುರ್ಕಾ ಹಾಕೋತಾರೆ, ಅವರೆಲ್ಲ ಬೇರೆ ಬೇರೆ ಆಕ್ಟಿವಿಟೀಸ್ ಏನೇನು ಮಾಡ್ತಾರೆ, ಅವ್ರು ಎಲ್ಲಿ ಹೋಗ್ತಾರೆ, ಏನು ಮಾಡ್ತಾರೆ, ಅದನ್ನೆಲ್ಲ ಮಾನಿಟರ್ ಮಾಡ್ತಿದ್ದಾರೆ, ನಿಗಾ ವಹಿಸ್ತಿದ್ದಾರೆ, ಸಾಮಾಜಿಕ ಜಾಲತಾಣದಲ್ಲಿ ವಾಟ್ಸಪ್ಗಳಲ್ಲಿ ಸಂದೇಶ ಕೊಡ್ತಿದ್ದಾರೆ, ನಿಮ್ಮ ಮಕ್ಕಳು ಹೀಗೆ ಮಾಡ್ತಿದ್ದಾರೆ, ಹಾಗೆ ಮಾಡ್ತಿದ್ದಾರೆ, ಆ ಮಾಲ್ಗೆ ಹೋಗ್ತಿದ್ದಾರೆ, ಅಸಭ್ಯವಾಗಿ ವರ್ತನೆ ಮಾಡಿದ್ರೆ ನಾವು ಸುಮ್ಮನೆ ಬಿಡಲ್ಲ, ನಾವು ಆ್ಯಕ್ಷನ್ ತಗೋತೀವಿ. ಒಂಥರ ನೈತಿಕ ಪೊಲೀಸ್ ಗಿರಿಗಿಳಿದಿದ್ದಾರೆ. ಅವ್ರು ಯಾರು ಅಂತ ಗೊತ್ತಿಲ್ಲ, ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ಎಲ್ಲಿ ಕೂತು ಆಪರೇಟ್ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಇದೀಗ ಪೊಲೀಸರು ಅವ್ರ ಮೇಲೆ ಕೂಡ ಹದ್ದಿನ ಕಣ್ಣಿಟ್ಟಿದ್ದಾರೆ. 1600 ಅಕೌಂಟ್ಗಳನ್ನು ಈಗ ಜಾಲಾಡ್ತಿದ್ದಾರೆ. ಈ ಕ್ಷಣ ಬರ್ತಿರುವಂಥ ಬ್ರೇಕಿಂಗ್ ನ್ಯೂಸ್, ಇದು ಬರೀ ಮಂಗಳೂರಿಗಷ್ಟೇ ಸೀಮಿತವಾಗಿಲ್ಲ, ಮಂಗಳೂರು ಅಥವಾ ಕರಾವಳಿ ಅಥವಾ ಮಲೆನಾಡು ಮಾತ್ರ ಇಲ್ಲ, ಬೆಂಗಳೂರಲ್ಲೂ ಕೂಡ ಈ ನೈತಿಕ ಪೊಲೀಸ್ ಗಿರಿ ನಡೆದಿತ್ತು. ಹಿಂದೂ ವ್ಯಕ್ತಿ ಜೊತೆ ಮಹಿಳೆ ಬೈಕ್ನಲ್ಲಿ ಹೋಗಿದ್ದಕ್ಕೆ ಹಲ್ಲೆ ಕೂಡ ಆಯಿತು. ಬ್ರೇಕಿಂಗ್ ನ್ಯೂಸ್. ಯಾವಾಗ ಅವಾಗ ಆಗಿದೆ, ಬೆಂಗಳೂರಿನ ಡೈರಿ ಸರ್ಕಲ್ನಲ್ಲಿ ನಡೆದಿದ್ದ ಘಟನೆ ಅದು. 19 ತಾರೀಕು 2021 ಘಟನೆ, ಬೈಕ್ನಲ್ಲಿ ಡ್ರಾಪ್ ಕೊಟ್ಟಿದ್ದಕ್ಕೆ ವ್ಯಕ್ತಿ ಮೇಲೆ ಹಲ್ಲೆ ಆಗಿತ್ತು. ಜೊತೆಗೆಲ್ಲ ನೆಲಮಂಗಲ ಅನ್ಸುತ್ತೆ, ಇನ್ನೊಂದು ಕಡೆನೂ ಆಟೋದಲ್ಲೂ ಈ ಥರದ ಒಂದು ಪ್ರಕರಣ ನಡೆದಿತ್ತು. ಎನಿವೆ, ಬೈಕ್ ಸವಾರನಿಗೆ ಹಲ್ಲೆ ಮಾಡಿದ್ರು ಕಿಡಿಗೇಡಿಗಳು, 3 ಹಲ್ಲೆ ಮಾಡಿ ಬೆದರಿಕೆ ಹಾಕಿದರು, ಕೊನೆಗೆ ಕಿಡಿಗೇಡಿಗಳನ್ನು ಪೊಲೀಸರು ಅರೆಸ್ಟ್ ಮಾಡಿದರು. ಒಂಥರ ಅವರೇ ನಾವೇನು ನಾವು ಇದನ್ನೆಲ್ಲ ತಡೆಗಟ್ತೀವಿ ಯಾಕೆ ಏನು ಈ ಥರದ್ದೆಲ್ಲ ಬಲಭಾಗದ ದೃಶ್ಯ ರೀಕಾಲ್ ಮಾಡ್ತಿದ್ದೀವಿ. ಅವಾಗ ಅವಾಗ ರೆಗ್ಯುಲರ್ ಇಂಟರ್ವಲ್ಸಲ್ಲಿ ಕರಾವಳಿ ಭಾಗ ಅಷ್ಟೇ ಅಲ್ಲದೆ ಬೇರೆ ಬೇರೆ ಕೂಡ ಕಡೆಗಳು ಕೂಡ ಈ ಥರದ ಪ್ರಕರಣ ಆಗಿದ್ದನ್ನು ನಾವು ಗಮನಿಸಿದ್ದೀವಿ. ಮುಸ್ಲಿಂ ಡಿಫೆನ್ಸ್ ಫೋರ್ಸ್ ಅನ್ನೋ ಹೆಸರಿನಲ್ಲಿ ಈಗ ಕರಾವಳಿ ಭಾಗದಲ್ಲೊಂದು ಹೊಸ ಸಾಮಾಜಿಕ ಜಾಲತಾಣ ಸಂಘಟನೆ. ಅವರೀಗ ನೈತಿಕ ಪೊಲೀಸ್ಗಿರಿಗೆ ಇಳಿದಿರೋದು ಗೊತ್ತಾಗ್ತಾ ಇದೆ. ಇನ್ನು ಬೆಂಗಳೂರಿನಲ್ಲಿ ಅಂಥದ್ದೇ ಒಂದು ಪ್ರಕರಣ ನಡೆದಿರೋದನ್ನು ರಿಕಾಲ್ ಮಾಡ್ತಾ ಇದ್ದೀವಿ. ಬೈಕ್ ಸವಾರನಿಗೆ ಹಲ್ಲೆ ಮಾಡಿದ್ದು, ಆಕೆ ಯಾವುದೋ ಒಂದು ಕೆಲಸ ಮುಗಿಸ್ಕೊಂಡು ನೈಟ್ ಶಿಫ್ಟ್ ಇದ್ದಾಗ ಆತನ ಜೊತೆ ಹೋಗಿದ್ದು ಮರ್ತಿಲ್ಲ ಯಾರು. ಸರಿ, ಬುರ್ಕಾ ಹಾಕೊಂಡಿರೋರ್ನ ಕೊಂಡು ಹೋದ್ರೆ ಶರಮ್ನಿಯಾರಿ ತುಮ್ನ ಖೈರ್ ಕೆ ಸಾಥ್ ಬಿಟ್ಲೆ ಗೋ ಜರಿ ಇನ್ಸೋ ಶರಮ್ನಿಯಾರಿ ಕೈಸಾ ಚಲ್ ರಾ ಜಮಾನಾ ಮಾಲೂಮ್ ನೀ ಹೈ ತುಮ್ನ ಲೋಗಾಂಗ್ ಕೋ ಎತ್ತಾ ಹಮೇ ಲೋಗಾ ಎತ್ತಾ ರಿಕ್ವೆಸ್ಟ್ ಆಂಗರ್ ರಿ ಸೋಶಿಯಲ್ ಮೀಡಿಯಾ ಕೆ ಉಪರ್ ಚೋದಾಂಗೆ ವಾಸ್ತೆ ತುಮೇ ಲೋಗಾ ಇನ್ಕೆ ಸಾಥಿ ಜರಿ ಇನ್ಸೋ ಐಸಾ ಬಿಟ್ಲೆ ಕೋ ಜಾತಿ ಇನ್ಸೋ ಬಿಟ್ಲೆ ಕೋ ಜಾತೆ ಸೋ. ಏನಾಗ್ತಿದೆ ಗೊತ್ತಾ ನಿಮಗೆ, ಹಿಂಗೆ ಹೋಗ್ತಾರಾ ನೀವು, ಈ ಥರದ್ದೆಲ್ಲ ಆವಾಜ್ ಹಾಕಿ ಮಾತಾಡ್ತಾ ಇದ್ರು. ನನ್ನ ಸಹೋದ್ಯೋಗಿ ಬೆಂಗಳೂರಿಂದ ಮುನಿರಾಜು ಕೂಡ ಲೈವಲ್ಲಿದ್ದಾರೆ ಈ ಕ್ಷಣಕ್ಕೆ. ಗುಡ್ ಮಾರ್ನಿಂಗ್ ಮುನಿರಾಜು,
ಈ ತರದ ಪ್ರಕರಣ ಆಗಾಗ ನಡೀತಾನೆ ಇರುತ್ತೆ. ಪೊಲೀಸರು ಕೂಡ ಒಂದು ಕಣ್ಣಂತೂ ಇಟ್ಟಿರ್ತಾರೆ. ಈಗ ಯಾವುದೋ ಎಂ ಡಿ ಎಫ್ ಅಂತ ಶುರುವಾಗ್ತಾ ಇದೆ. ಪೊಲೀಸರು ಏನು ಆಕ್ಷನ್ ತಗೋತಿದ್ದಾರೆ, ಏನು ಇನಿಷಿಯೇಟ್ ಮಾಡ್ತಿದ್ದಾರೆ, ಮುತುವರ್ಜಿ ಏನು ವಹಿಸ್ತಾ ಇದ್ದಾರೆ. ಖಂಡಿತ ಹರೀಶ್, ಯಾಕಂದ್ರೆ ಬೆಂಗಳೂರಿನಲ್ಲಿ ಸಹ ಇಂಥದ್ದೊಂದು ಪ್ರಕರಣ ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ಬೆಳಕಿಗೆ ಬಂದಿತ್ತು. ಏನು ಕೆಲಸ ಮುಗಿಸಿ ಹೊರಟಿದ್ದಂಥ ಯುವತಿ ಏನಿದ್ದರೆ ಆಕೆಗೆ ಡ್ರಾಪ್ ಕೊಟ್ಟಿದ್ದಕ್ಕೆ ಒಬ್ಬ ಹಿಂದೂ ಯುವಕನನ್ನು ಒಂದು ಹಲ್ಲೆಯನ್ನು ಸಹ ಮಾಡಿದರು. ಈ ಒಂದು ಘಟನೆ ಬೆಂಗಳೂರಿನ ಡೈರಿ ಸರ್ಕಲ್ ಬಳಿ 2021 ಸೆಪ್ಟೆಂಬರ್ 19ರಂದು ನಡೆದಿದ್ದಂಥ ಒಂದು ಘಟನೆ ಇದು. ಆ ಬಳಿಕ ಒಂದು ಘಟನೆಯಲ್ಲಿ ಪಾಲ್ಗೊಂಡಿದ್ದ ಮೂವರು ಯುವಕರನ್ನು ಪೊಲೀಸರು ಅರೆಸ್ಟ್ ಮಾಡಿ ಅವರನ್ನು ಜೈಲ್ಗೂ ಸಹ ಕಳಿಸಿರುವಂಥದ್ದು. ಮತ್ತು ಏನು ಆ ಬಳಿಕ ಏನು ಇತ್ತೀಚೆಗೆ ಕೆಲವು ದಿನಗಳಲ್ಲಿ ಒಂದು ಹಿಜಾಬ್ ಇರ್ಬೋದು, ಮತ್ತು ಆಜಾನ್ ಇರ್ಬೋದು, ಮೈಕ್ ಬಳಸುವಂಥ ವಿಚಾರ ಇರ್ಬೋದು, ಹಾಗೂ ಏನು ಮಾಂಸದ ವಿಚಾರವಾಗಿ ಕೆಲವು ವಿಚಾರಗಳು ಪ್ರಸ್ತಾಪ ಆಗ್ತಿದೆ. ಈ ಒಂದು ವಿಚಾರದಲ್ಲಿ ಪೊಲೀಸರು ಒಂದು ಸೈಬರ್ ಕ್ರೈಮ್ ಪೊಲೀಸರು ಒಂದು ಸಾಮಾಜಿಕ ಜಾಲತಾಣಗಳ ಮೇಲೆ ಒಂದು ಅದ್ದಿನ ಕಣ್ಣಿಟ್ಟಿರುವಂಥದ್ದು. ಯಾವುದೇ ವ್ಯಕ್ತಿ ಸಾಮಾಜಿಕ ಜಾಲದಲ್ಲಿ ಪ್ರಚೋದನೆ ಮಾಡುವಂಥದ್ದು ಅಥವಾ ಕೋಮುದ್ವೇಷವನ್ನು ಉಂಟು ಮಾಡುವಂಥ ಪೋಸ್ಟ್ಗಳನ್ನು ಮಾಡಿದರೆ ಅವ್ರ ಮೇಲೆ ಆಕ್ಷನ್ ತಗೊಳ್ತೀವಿ, ಮತ್ತು ಅವ್ರ ಮೇಲೆ ಕ್ರಮ ಜರುಗಿಸ್ತೀವಿ ಅಂತೇಳಿ ಒಂದು ನಿಗಾ ಇಟ್ಟು ಎಲ್ಲ ಒಂದು ಸಾಮಾಜಿಕ ಜಾಲತಾಣಗಳನ್ನು ಖುದ್ದಾಗಿ ಪರಿಶೀಲನೆ ಮಾಡ್ತಿದ್ದಾರೆ, ಮತ್ತು ಮಾನಿಟರ್ ಸಹ ಮಾಡ್ತಾ ಇದ್ದಾರೆ. ಅಂಥ ಪೋಸ್ಟ್ಗಳೆಲ್ಲಾದರೂ ಕಂಡು ಬಂದರೆ ಅವ್ರ ಮೇಲೆ ಈಗ ಕೂಡಲೇ ಅವ್ರ ಮೇಲೆ ಕ್ರಮ ಕೈಗೊಳ್ಳುವಂಥದ್ದಕ್ಕೂ ಸಹ ಬೆಂಗಳೂರು ಪೊಲೀಸರು ಮುಂದಾಗಿರುವಂಥದ್ದು. ಅದರಿಂದ ಏನು ಕರಾವಳಿ ಮತ್ತು ಮಲೆನಾಡಲ್ಲದೆ ಈಗ ಬೆಂಗಳೂರಿನಲ್ಲೂ ಸಹ ಕಳೆದ ವರ್ಷ ನಡೆದಂಥ ಈ ಒಂದು ಘಟನೆಯನ್ನು ಸಹ ಈ ಸಂದರ್ಭದಲ್ಲಿ ಮೆಲುಕಾಕ್ಬೋದು. ಮತ್ತು ಈ ಒಂದು ಘಟನೆಗಳು ಪದೇ ಪದೇ ನಡೀತಾ ಇರೋದ್ರಿಂದ ಈಗ ಪೊಲೀಸರು ಸಹ ಒಂದು ಅಲರ್ಟ್ ಆಗಿದ್ದಾರೆ. ಇಂಥ ಪೋಸ್ಟ್ಗಳನ್ನು ಯಾರು ಪೋಸ್ಟ್ ಮಾಡ್ತಾರೆ, ಮತ್ತು ಎಲ್ಲಿಂದ ಇದು ಕ್ರಿಯೇಟ್ ಆಗ್ತಿದೆ ಅಂಥವ್ರ ಮೇಲೆ ಸಹ ನಿಗಾ ಇಟ್ಟು ಅವ್ರ ಮೇಲೆ ಒಂದು ಲೀಗಲ್ ಆಗಿ ಆಕ್ಷನ್ ತೆಗೆದುಕೊಳ್ಳುವಂಥ ಕೆಲಸವನ್ನು ಸಹ ಈಗ ಪೊಲೀಸರು ಮಾಡ್ತಾ ಇದ್ದಾರೆ. ಹರೀಶ್, ಥ್ಯಾಂಕ್ ಯು ಸೋ ಮಚ್. ಮುನಿರಾಜು, ಥ್ಯಾಂಕ್ ಯು. ಕಿಶನ್ ಶೆಟ್ಟಿ, ಥ್ಯಾಂಕ್ ಯು. ಪರೀಕ್ಷಿತ್ ಸೇಠ್, ನೀವು ಸುಂದರಿ, ವೆಲ್ಕಮ್ ಬ್ಯಾಕ್. ಮಂಗಳೂರು ಕರಾವಳಿ ಭಾಗದಲ್ಲಿ ಎಂ ಡಿ ಎಫ್ ಪೋಸ್ಟ್ಗೆ ಈಗ ಮುಸ್ಲಿಂ ಮುಖಂಡರೇ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅದರಲ್ಲೂ ರಹೀಂ ಉಚ್ಚಲ, ಮುಸ್ಲಿಂ ಮುಖಂಡರು ಬ್ಯಾರಿ ಅಕಾಡೆಮಿಯ ಮಾಜಿ ಅಧ್ಯಕ್ಷರು ಮಾತಾಡಿದ್ರು, ಬನ್ನಿ ನೋಡೋಣ. ಮುಸ್ಲಿಂ ತರುಣಿಯರು ಅವರು ಹೇಗಿರಬೇಕು, ಹೇಗೆ ಹೋಗಬೇಕು, ಹೇಗೆ ವಿದ್ಯಾಭ್ಯಾಸ ಪಡ್ಕೊಳ್ಬೇಕು, ಹೇಗೆ ಇರಬೇಕು ಎಲ್ಲವೂ ಅವರಿಗೆ ಗೊತ್ತಿದೆ. ಆಮೇಲೆ ಅವರ ತಾಯಿ ತಂದೆ ಎಂದಿರು ಎಲ್ಲರೂ ಒಂದು ಸುಸಂಸ್ಕೃತ ಮನೆತನದವರು ಮತ್ತು ಎಲ್ಲ ವಿದ್ಯವನ್ನು ಕಲಿಸಿದೆ. ಅದಕ್ಕಿಂತ ಹೆಚ್ಚಾಗಿ ಅವರು ಪಾಲಿಸತಕ್ಕಂಥ ಇಸ್ಲಾಂ ಧರ್ಮ ಕೂಡ ಹೇಗೆ ಬದುಕಬೇಕನ್ನತಕ್ಕಂಥದ್ದು ಕಲಿಸಿದೆ. ಈ ರೀತಿಯ ತಾಲಿಬಾನಿ ಸಂಸ್ಕೃತಿ, ಈ ರೀತಿಯ ತಾಲಿಬಾನಿ ಹೇಳಿಕೆ, ಇದು ಯಾವುದು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ನಡೆಯುವುದಿಲ್ಲ. ಇದು ನಾನು ಮೊದಲೇ ನಾನು ಹೇಳಿದ್ದೇನೆ, ಇದು ಸಂವಿಧಾನ ಆಧಾರಿತವಾದಂತಹ ರಾಷ್ಟ್ರ, ಯಾವುದೇ ರೀತಿಯಲ್ಲಿ ಶರಿಯತ್ ಆಧಾರಿತವಾದ ರಾಷ್ಟ್ರಗಳಲ್ಲ. ಇಲ್ಲಿ ನಾವು ಬದುಕಬೇಕಾದರೆ ಬಹುಸಂಖ್ಯಾತರು, ಅಲ್ಪಸಂಖ್ಯಾತರು, ಭಾರತೀಯರು ನಾವೆಲ್ಲ ಒಂದಾಗಿ ಒಗ್ಗೊಟ್ಟು ಈ ದೇಶದ ನೆಲದ ಕಾನೂನೇನಿದೆ ಅದನ್ನು ಪಾಲಿಸಿಕೊಂಡು ಇವತ್ತು ಮಾಡಬೇಕಾಗಿದೆ. ಇಲ್ಲಿ ದೇಶದ್ರೋಹಿ ಚಟುವಟಿಕೆಗಳಿಗೆ ಕುಮ್ಮಕ್ಕು ಕೊಡತಕ್ಕಂಥದ್ದು, ತಾಲಿಬಾನಿ ಸಂಸ್ಕೃತಿಯನ್ನು ಪ್ರೋತ್ಸಾಹಿಸತಕ್ಕಂಥದ್ದು, ಈ ರೀತಿಯ ಹೇಳಿಕೆಗಳನ್ನು ಕೊಡತಕ್ಕಂಥದ್ದು ಖಂಡಿತವಾಗಿಯೂ ಅಕ್ಷಮ್ಯ. ಇದು ಮಾಡಬಾರದು. ಇದರ ಯಾವುದೇ ಜಾಲಕ್ಕೆ ಯಾವುದೇ ಯುವಕರು ಯುವತಿಯರು ಬಲಿಯಾಗಬಾರದು ಅಂತೇಳಿ ನಾನು ಮನವಿ ಮಾಡ್ತೇನೆ. ನಾನು ಅವರ ಪೇಜಲ್ಲಿದ್ದಂಥ ವಾಕ್ಯಗಳನ್ನು ಕೂಡ ನಾನು ಸಾಮಾಜಿಕ ಜಾಲತಾಣದಲ್ಲಿ ನಾನು ನೋಟ್ ಮಾಡಿದ್ದೇನೆ. ಮನೆಯವರು ತಮ್ಮ ಮಕ್ಕಳು ಹೊರಗೆ ಹೋಗಬೇಕಾದರೆ ಹೊರಗೆ ಬರುವವರೆಗೆ ಆ ಮಕ್ಕಳಿಗೆ ಎಷ್ಟು ಬಾರಿ ಫೋನ್ ಮಾಡ್ತಾರೆ, ಎಷ್ಟು ಬಾರಿ ಅವರ ಯೋಗಕ್ಷೇಮ ವಿಚಾರಿಸ್ತಾರೆ, ಎಲ್ಲವೂ ಎಲ್ಲೋ ಒಂದೆರಡು ಕಡೆ ಅಹಿತಕರ ಘಟನೆ ಆಗಿದ್ದಾಗ ಅವರ ಪೋಷಕರಿಗೆ ಬುದ್ಧಿವಾದ ಹೇಳುವಂಥದ್ದು, ತಿಳಿ ಹೇಳುವಂಥದ್ದು, ಅವರಿಗೆ ಸಮಾಜ ಸುಧಾರಣೆ ಮಾಡುವಂಥದ್ದು, ಇದು ತಪ್ಪಲ್ಲ. ಆದರೆ ಕಾನೂನನ್ನು ಕೈಗೆತ್ತಿಕೊಳ್ಳುವ ರೀತಿಯಲ್ಲಿ, ಒಂದು ರೀತಿಯ ಭಯ ಉತ್ಪಾದನೆ ಮಾಡುವ ರೀತಿಯಲ್ಲಿ ಕೆಲಸವನ್ನು ಮಾಡತಕ್ಕಂಥದ್ದು, ಇದನ್ನು ಖಂಡಿತವಾಗಿಯೂ ಪೊಲೀಸ್ ಇಲಾಖೆ ಕೂಡ ಗಮನದಲ್ಲಿಟ್ಟಿದೆ. 24 ಗಂಟೆಗಳು ಕೂಡ ಒಂದು ಕಣ್ಗಾವಲಿಟ್ಟು ಇದರ ಬಗ್ಗೆ ಇದು ಮಾಡ್ತಾ ಇದೆ. ಇದರ ಜಾಲಕ್ಕೆ ಯಾರು ಕೂಡ ಬಲಿಯಾಗಬಾರದು ಅನ್ನತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇವೆ. ಈಗ ಮುಸ್ಲಿಂ, ಇದು ರಹೀಂ ಉಚ್ಚಿಲ್ಲ ಅವರ ಮಾತು, ಇದನ್ನು ಸಹಿಸೋದಿಲ್ಲ, ತಾಲಿಬಾನ್ ಸಂಸ್ಕೃತಿಯಲ್ಲಿ ನಡೆಯಲ್ಲ, ಇದು ಪ್ರಜಾಪ್ರಭುತ್ವ ರಾಷ್ಟ್ರ ಇದು, ಹಾಗಾಗಿ ಇದನ್ನು ಯಾರೂ ಕೂಡ ಒಪ್ಪುವಂಥದ್ದಲ್ಲ ಅನ್ನೋದನ್ನು ಅವರ ಸಮುದಾಯದವರೇ, ರಹೀಂ ಉಚ್ಚಿಲ್ಲ ಬ್ಯಾರಿ ಅಕಾಡೆಮಿಯ ಮಾಜಿ ಅಧ್ಯಕ್ಷರಹೌದು, ಮುಸ್ಲಿಂ ಮುಖಂಡರಹೌದು, ಅವರು ಇದನ್ನು ಖಂಡಿಸಿದ್ರು, ಮತ್ತು ಈ ಥರ ನಡಿಬಾರ್ದು ಅನ್ನೋದನ್ನು ಕೂಡ ಮೆನ್ಷನ್ ಮಾಡ್ತಿದ್ರು. ಮಂಗಳೂರಿನಲ್ಲಿ ತಾಲಿಬಾನ್ ಸಂಸ್ಕೃತಿ ಹೇರುವಂತಹ ಪ್ರಯತ್ನ ಇದು ಅಂತ ಈಗ ಎಲ್ಲ ಕಡೆ ಪ್ರಶ್ನೆ ಆಗ್ತಾ ಇದೆ. ಪೊಲೀಸರು ಕೂಡ ಅಲರ್ಟ್ ಆಗಿದ್ದಾರೆ, ಯಾರ್ಯಾರು ಪೋಸ್ಟ್ ಮಾಡ್ತಿದ್ದಾರೆ, ಏನೇನು ಮಾಡ್ತಾರೆ ಅಂತ ಕಾದು ನೋಡಬೇಕು. ಇಲ್ಲಿಗೆ ಈ ಕ್ಷಣದ ನ್ಯೂಸ್ ಮುಗಿಸಿ ನಾನು ಹೋಗಿ ಬರ್ತೀನಿ, ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ, ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.